ನಮ್ಮ ಚಿತ್ರದ ಫಸ್ಟ್ ಲೀಡ್ ಕಿರಣ್ ರಾಜ್ ಅವರು ಮಾಡಿರ್ತಾರೆ. ಸೊ ಅವರ ಪೇರ್ ಆಗಿ ಆ್ಯಕ್ಟ್ ಮಾಡಿದಂಥವ್ರು ಇನ್ನೊಬ್ಬರು ಅದ್ಭುತವಾದ ನಟಿ ಪವಿತ್ರ ಕೋಟಿ ಅನ್ನೋರು. ಇವರೇನು ಅಂತಂದರೆ ಸ್ವಭಾವತಃ ವೆರಿ ಸ್ವೀಟ್ ಆ್ಯಂಡ್ ವೆರಿ ಜಾಲಿ ಗರ್ಲ್, ಬಟ್ ಫಿಲ್ಮಲ್ಲಿ ಡೈರೆಕ್ಟ್ರಿಗೆ ಪಕ್ಕಾ ಕಾಂಟ್ರಾಸ್ಟ್ ಉಲ್ಟಾ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸೊ ಅದೇನು ಅಂತ ಅವರೇ ಹೇಳ್ತಾರೆ. ಓವರ್ ಟು ಪವಿತ್ರ ಕೋಟಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪವಿತ್ರ ಕೋಟಿ ಅಂತ ಹೇಳಿ. ನಾನು ಫಸ್ಟ್ ಶಾರ್ಟ್ ಮೂವೀಸ್ ಮತ್ತು ಆಲ್ಬಮ್ ಸಾಂಗ್ ಮಾಡಿದ್ದೀನಿ, ವೆಬ್ ಸಿರೀಸ್ ಮಾಡಿದ್ದೀನಿ. ಆಮೇಲೆ ಫಸ್ಟ್ ನಾನು ಮಾಡಿರೋದು ತುಳು ಮೂವಿ. ತುಳು ಮೂವಿ ಆದಮೇಲೆ ನನ್ನದು ಇದು ಕನ್ನಡದಲ್ಲಿ ಫಸ್ಟ್ ಡೆಬ್ಯೂ ಮೂವಿ. ಸೊ ನನ್ನ ಕಾಂಟ್ಯಾಕ್ಟ್ ಡೈರೆಕ್ಟರ್ಗೆ ಹೆಂಗೆ ಸಿಕ್ತು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವ್ರು ನನಗೆ ಕಾಲ್ ಮಾಡಿ ಒಂದಿನ ಹೀಗೀಗ ಒಂದು ಮೂವಿ ಮಾಡ್ತಾ ಇದ್ದೀವಿ ಮಾಡ್ತೀರಾ ಅಂತ ಕೇಳಿದ್ರು. ಹಾಂ ಮತ್ತು ಓಕೆ ಅಂತ ಹೇಳಿ ನಾನು ಬೆಂಗಳೂರು ಬಂದೆ. ಅಷ್ಟು ನಾನು ಉಡುಪಿಲಿದ್ದೆ. ಬೆಂಗಳೂರು ಬಂದಮೇಲೆ ಆಡಿಷನ್ ಕೊಟ್ಟಮೇಲೆ ಸರ್ ಅವತ್ತೇ ಸೆಲೆಕ್ಟ್ ಮಾಡಿ ನನಗೆ ಎಗ್ರಿಮೆಂಟ್ ಕಾಪಿ ಕೊಟ್ಟರು. ಸೊ ಅಲ್ಲಿಂದ ನಮ್ಮ ಮೂವಿ ಜರ್ನಿ ಸ್ಟಾರ್ಟ್ ಆಯಿತು. ಆಮೇಲೆ ಇದ್ರ ಜೊತೆ ನಾನು ಒಂದು ಎರಡು ಮೂರು ತಮಿಳು ಮೂವಿನಲ್ಲೂ ಆ್ಯಕ್ಟ್ ಮಾಡಿದ್ದೀನಿ. ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ನಾನು ರಿಯಲ್ ಲೈಫಲ್ಲಿ ಆಲ್ವೇಸ್ ಲೈಕ್ ಪಾಸಿಟಿವಾಗಿ ತಿಂಕ್ ಮಾಡಿಕೊಂಡು ತುಂಬ ಜಾಲಿಯಾಗಿ, ಹರ್ಷ ಬ್ರೋ ಹೇಗಿದ್ದಾರೆ ಹಾಗೆ ಇರ್ತೀನಿ, ಆಲ್ವೇಸ್ ನಗ್ನಗ್ತಾ ಎಲ್ರಿಗೆ ಕಾಲು ಹೇಳ್ಕೊಂಡು ಹಾಗೆ ಇರ್ತೀನಿ. ಬಟ್ ಮೂವಿಲಿ ಏನಂದರೆ ನನಗೆ ಡೆಡ್ ಆಪೋಸಿಟ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಂಗೆ ತುಂಬ ಚಾಲೆಂಜಿಂಗ್ ಅನಿಸ್ತು. ಯಾವಾಗಲೂ ನೋಡಿದ್ರೆ ಕೋಪ ಮಾಡ್ಕೊಂಡಿರಬೇಕು, ನಗ್ಲೇಬಾರ್ದು, ಆಮೇಲೆ ಯಾವಾಗಲೂ ಸಿಡುಗು ಸಿಡುಗ್ತಾ ಇರಬೇಕು ಅನ್ನೋ ಥರ. ಬಟ್ ಫಸ್ಟ್ ಡೈರೆಕ್ಟ್ರ್ ಹೇಳಿದ ಕೂಡಲೇ ನಂಗೆ ಆಡಿಷನಲ್ಲಿ ಸ್ವಲ್ಪ ನಂಗೆ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಡೈರೆಕ್ಟ್ರು ಸ್ವಲ್ಪ ಚಿಲ್ಲಪ್ ಮಾಡಿಲ್ಲ, ನೀವು ಮಾಡ್ತೀರಾ ಮಾಡಿ ಅಂತ ಹೇಳಿದರು. ಆಮೇಲೆ ಓಕೆ ಅಂದ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ನೆಗೆಟಿವ್ ಆಗಿ ಹೆಂಗೆ ಮಾಡೋದು ಅಂತ. ಬಟ್ ಮನೆಗೆ ಬಂದಮೇಲೆ ನಾನು ಲೈಕ್ ತುಂಬ ಯಾರು ನೆಗೆಟಿವ್ ಕ್ಯಾರೆಕ್ಟರ್ ಹೆಂಗಿರುತ್ತೆ, ಕೋಪ ಹೆಂಗೆ ಮಾಡ್ಕೋಬೋದು ಅದನ್ನೆಲ್ಲ ನಾನು ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಎಲ್ಲ ನೋಡ್ಬಿಟ್ಟು ಸ್ವಲ್ಪ ಕಲ್ತಿದ್ದೀನಿ. ಅದಾದಮೇಲೆ ನಮ್ಮ ಮೂವಿಲಿ ನಮಗೆ ರಿಹರ್ಸಲ್ ಅಂತ ಮಾಡಿದ್ರು 1 ಮಂತ್. ಹಾಗಾಗೇನು ಕಷ್ಟ ಅಂತ ಅನಿಸಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಕಿರಣ್ ರಾಜ್ ಜೊತೆ ಮಾಡಿದ್ದು ತುಂಬ ಖುಷಿ ಅನಿಸ್ತು. ಆ್ಯಕ್ಚುಲಿ ನಾನು ಫಸ್ಟ್ ಸೆಲೆಕ್ಷನ್ ಆದಾಗ ನಂಗೆ ಕಿರಣ್ ರಾಜ್ ಅವ್ರ ಪೇರ್ ಅಂತ ಗೊತ್ತಿರಲಿಲ್ಲ. ನನ್ನ ಸರ್ ಹತ್ರ ಕೇಳಿದೆ ಯಾರು ಸರ್ ಹೀರೋ ಅಂತೆಲ್ಲ, ಯಾರು ಯಾರ ಬಗ್ಗೆನೂ ನಂಗೆ ಹೇಳಿಲ್ಲ. ಸೆಕೆಂಡ್ ಲೀಡ್ ಬಂದು ಅನಿಕಾ ರಮ್ಯ ಅಂತ ಮಾತ್ರ ಹೇಳಿದರು. ಅದು ಬಿಟ್ಟರೆ ಅಲ್ಲೊಂದು ಬೋರ್ಡ್ ಇಟ್ಟಿದ್ರು, ಆ ಬೋರ್ಡಲ್ಲೂ ನಾನೆಲ್ಲ ನೋಡಿದೆ ಅಲ್ಲಿ ಎಲ್ಲೋ ಲೈಕ್ ಹೀರೋಸ್ ನೇಮ್ ಮೆನ್ಷನ್ ಮಾಡಿರಲಿಲ್ಲ. ಅದಾದಮೇಲೆ ನಾನು ಸೆಲೆಕ್ಷನ್ ಆಗಿ ಒಂದು 2 ಡೇಸ್ ಆದಮೇಲೆ ಸರ್ ಕಾಲ್ ಮಾಡಿ ಹೇಳಿದರು ನಿಮ್ಮ ಪೇರ್ ಬಂದು ಕಿರಣ್ ರಾಜ್ ಅಂತ. ಆ್ಯಕ್ಚುಲಿ ನಾನು ಅವಾಗ ಕಿರಣ್ ರಾಜ್ ಅವ್ರದ್ದು ಕಿನ್ನರಿ ಸೀರಿಯಲ್ ತುಂಬ ನೋಡ್ತಾ ಇದ್ದೆ. ನಾನು ಒಂದು ಫ್ಯಾನ್ ಅಂತಲೇ ಹೇಳ್ಬೋದು ಕಿರಣ್ ಇದ್ದು. ಅದಾದಮೇಲೆ ಫಸ್ಟ್ ಟೈಮ್ ಲೈಕ್ ನಮಗೆ ರಿಹರ್ಸಲ್ ಟೈಮಲ್ಲಿ ಕಿರಣ್ ಅವ್ರು ಬಂದರು ಅಲ್ಲಿಗೆ. ಡೈರೆಕ್ಟ್ ಹೇಳಿದರು ನನಗೆ ನಾಳೆ ರಿಹರ್ಸಲ್ಗೆ ಕಿರಣ್ ರಾಜ್ ಅವ್ರು ಬರ್ತಾರೆ ಅಂತ. ನಂಗೆ ಅವತ್ತೇ ಭಯ ಸ್ಟಾರ್ಟ್ ಆಯಿತು, ಇವ್ರು ಬರ್ತಾರೆ, ಇವರು ತುಂಬ ಒಳ್ಳೆ ಆ್ಯಕ್ಟರ್, ಇವ್ರ ಜೊತೆ ಹೆಂಗೆ ಮಾಡೋದು ಗೊತ್ತಾಗ್ತಿಲ್ಲ ಅಂತ. ಬಟ್ ಡೈರೆಕ್ಟ್ ಆಲ್ವೇಸ್ ನನಗೆ ಪಾಸಿಟಿವ್ ಆಗಿ ಲೈಕ್ ಏನೂ ಆಗಲ್ಲ, ಮಾಡ್ತೀರಾ ನೀವು ಮಾಡ್ತೀರಾ ಅಂತಲೇ ಯಾವಾಗಲೂ ಹೇಳ್ತಾರೆ. ಅದಕ್ಕೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ಆಲ್ವೇಸ್ ನಮಗೆ ತುಂಬ ಚಿಲ್ಲಪ್ ಮಾಡಿದ್ದಾರೆ. ನಮ್ಗೆ ಆಗಲ್ಲ ಅಂತ ಕೂತಾಗೆಲ್ಲ ಆಗುತ್ತೆ ಆಗುತ್ತೆ, ನೀವು ಮಾಡ್ತೀರಾ ಅಂತಲೇ ಹೇಳ್ತಾ ಧೈರ್ಯ ತುಂಬಾ ಬಂದಿದ್ದಾರೆ. ಆಮೇಲೆ ರಿಹರ್ಸಲ್ಗೆ ಕಿರಣ್ ಅವ್ರು ಮಧ್ಯಾಹ್ನ ಬಂದರು, ಅವ್ರು ಬೆಳಿಗ್ಗೆ ಬರಬೇಕಿತ್ತು, ನಾನು ವೇಟ್ ಮಾಡ್ತಾನೆ ಇದ್ದೆ. ಭಯ ತುಂಬ ಭಯ ಆಗ್ತಿತ್ತು. ಬಂದಮೇಲೆ ಆ್ಯಕ್ಚುಲಿ ನಮ್ಮಿಬ್ಬರಿಗೆ ಜಗಳದ್ದೇ ಸೀನ್ ಇದ್ದಿದ್ದು ಫಸ್ಟ್ ರಿಹರ್ಸಲಲ್ಲೂ. ಅಲ್ಲಿಂದ ನಮ್ಮದು ಜಗಳ ಲೈಕ್ ಕೋಪ ಅಲ್ಲಿಂದನೇ ನಮ್ಮ ಸ್ಟಾರ್ಟ್ ಆಯಿತು. ಲೇಟಾಗಿ ಬಂದ್ವಿ ಜಗಳ ಆಡಿದ್ರೆ? ಏ ಇಲ್ಲ, ಅದು ಸೀನ್ ಹಂಗಿತ್ತು. ಅದಾದಮೇಲೆ ಫಸ್ಟ್ ಲೈಕ್ ನಮ್ಮ ಮೂವಿಲಿ ಹೆಂಗಿದೆ ರಿಯಲ್ ಲೈಫಲ್ಲೂ ಲೈಕ್ ನಾವು ಮೂವಿ ಸೆಟ್ಟಲ್ಲೂ ಹಾಗೆ ಇದ್ವಿ. ಫಸ್ಟ್ ಇಬ್ಬರು ಮಾತಾಡ್ತಾ ಇರಲಿಲ್ಲ, ಅದಾದಮೇಲೆ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಆದಮೇಲೆ ಅವ್ರ ಕ್ಯಾರೆಕ್ಟರ್ ಏನು ಅಂತ ನಂಗೆ ಅರ್ಥ ಆಯಿತು. ಇವಾಗ ಓಕೆ ಒಳ್ಳೆ ಫ್ರೆಂಡ್ ಆಗಿದ್ದಾರೆ, ಮುಂದಿನ ಹಾಗೆ ಇರ್ಬೋದು ಅಂದ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ತುಳು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ಅದ್ರ ಜೊತೆ ಒಂದು ಕನ್ನಡ ಪ್ರಾಜೆಕ್ಟ್ ಓಕೆ ಆಗಿದೆ. ಕನ್ನಡ 2 ಪ್ರಾಜೆಕ್ಟ್ಸ್ ಇದೆ, ತಮಿಳು ಒಂದಿದೆ. ಸೊ ಇದೆಲ್ಲದಕ್ಕೂ ಪ್ರಿಪರೇಷನ್ ಆಗ್ತಾ ಇದೆ. ತುಳು ಒಂದು ಶೆಡ್ಯೂಲ್ ಆಗಿದೆ, ನೆಕ್ಸ್ಟ್ ಶೆಡ್ಯೂಲ್ ಇನ್ನು ಹೋಗಬೇಕು. ತಮಿಳು ಪ್ರಾಜೆಕ್ಟ್ ನಂದು ಒಂದು ಅವಾರ್ಡ್ ಮೂವಿ ಮಾಡಿರೋದು, ಅದು ಆಲ್ರೆಡಿ ಫಿನಿಷ್ ಆಗಿದೆ. ಇನ್ನೊಂದು ಬಂದು ತಮಿಳು ಲೈಕ್ ಕಮರ್ಷಿಯಲ್ ಮೂವಿ, ಅದು ಕೂಡ ಶೂಟಿಂಗ್ ಎಲ್ಲ ಫಿನಿಷ್ ಆಗಿದೆ. ನೆಕ್ಸ್ಟ್ ಮೂವಿಗೆ ಇವಾಗ ಪ್ರಿಪರೇಷನ್ ಆಗ್ತಿದೆ ತಮಿಳು ಮೂವಿಗೆ. ನನ್ನ ಫೇವ್ರೆಟ್ ಆ್ಯಕ್ಟರ್ ಬಂದು ದರ್ಶನ್ ಮತ್ತು ಸುದೀಪ್ ಸರ್, ನಂಗೆ ಅವರಿಬ್ಬರು ಅಂದರೆ ತುಂಬ ಇಷ್ಟ. ಬಟ್ ನನಗೆ ಶಿವರಾಜ್ ಕುಮಾರ್ ಸರ್ ಜೊತೆ ತಂಗಿ ಪಾತ್ರ ಮಾಡಬೇಕು ಅಂತ ತುಂಬ ಇಷ್ಟ. ತುಂಬ ಟ್ರೆಡಿಷ್ನಲ್ ಆಗಿ ರಾಧಿಕಾ ಕುಮಾರ್ ಸ್ವಾಮಿ ಅವ್ರು ಮಾಡಿದ ಥರ ಪಾತ್ರ ಮಾಡಬೇಕು ಅಂತ ನಂಗೆ ತುಂಬ ಇಷ್ಟ. ಆಮೇಲೆ ನನಗೆ ಪರ್ಸ್ನಲ್ ಏನಂದರೆ ನನಗೆ ತುಂಬ ಚಾಲೆಂಜಿಂಗ್ ರೋಲ್ಸ್ ಮಾಡಬೇಕು ಅಂತ ಇಷ್ಟ. ಲೈಕ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರಬೇಕು ರೋಲ್ಸ್. ಆಮೇಲೆ ಹಳ್ಳಿ ಪಾತ್ರ ಮಾಡಬೇಕು ಅಂತ ತುಂಬ ಇಷ್ಟ. ಆಮೇಲೆ ನಮ್ಮ ಕನ್ನಡ ಸಂಸ್ಕೃತಿ ಬಗ್ಗೆ ಇರುವಂಥ ಪಾತ್ರ, ನನಗೆ ಬೋಲ್ಡ್ ಪಾತ್ರ ಅದೆಲ್ಲ ಅಷ್ಟು ಇಷ್ಟ ಇಲ್ಲ. ನನಗೆ ತುಂಬ ಸಂಸ್ಕೃತಿ ಇರುವಂಥದ್ದು, ಆಮೇಲೆ ತುಂಬ ಹಳ್ಳಿ ಇರುವಂಥದ್ದು, ಆ್ಯಂಡ್ ನಮ್ಮ ಉಡುಪಿ ಮಂಗಳೂರು ಸ್ಟೈಲ್ ಯಾವುದಾದ್ರು ಲೈಕ್ ಆ ಥರ ರೋಲ್ ಬಂದರೆ ಮಾಡಬೇಕು ಅಂತ ತುಂಬ ಇಷ್ಟ ಇದೆ. ನೆಕ್ಸ್ಟ್ ಯಾವುದಾದ್ರಿದ್ರೆ ನಂಗೆ ಡೆಫಿನೆಟ್ಲಿ ನನಗೆ ಯಾರಾದರೂ ಇನ್ಫಾರ್ಮ್ ಮಾಡಿದ್ರೆ ನಾನು ಮಾಡೇ ಮಾಡ್ತೀನಿ. ಸ್ಯಾಂಡಲ್ವುಡ್ನ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗಾಗಿ ಕನ್ನಡ ಮಾಣಿಕ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಶ್ರೀ ಮಾರುತಿ ಫ್ಯಾಮಿಲಿ ರೆಸ್ಟೋರೆಂಟ್ ಜನವರಿ 22ನೇ ಶುಕ್ರವಾರದಂತೂ ಅಮೋಘ ಪ್ರಾರಂಭ ಕಂಡಿರುವ ಈ ರೆಸ್ಟೋರೆಂಟ್ನಲ್ಲಿ ಆಂಧ್ರ ಶೈಲಿಯ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಬಾಳೆ ಎಲೆ ಊಟ ಸಿಗುತ್ತದೆ. ಸರ್ವರಿಗೂ ಆಧಾರದ ಸ್ವಾಗತ. ಸ್ಥಳ: ಸಿವಿಲ್ ಕೋರ್ಟ್ ಎದುರು, ಬಿಎಂ ರಸ್ತೆ, ಕುಣಿಗಲ್. ಮಾಲೀಕರು ಕೃಷ್ಣಪ್ಪ. ಸಂಪರ್ಕಿಸಿ 9341935980 6360 7
47408 87924 684448 ಎಲ್ಲರೂ ತಪ್ಪದೇ ಭೇಟಿ ಕೊಡಿ.